ಎಲ್ರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಸ್ ಫ್ರೆಂಡ್ಸ್, ಸಂಕ್ರಾಂತಿ ಅಂದ್ರೆ ಸಂಭ್ರಮ, ಅದರಲ್ಲೂ ಕೂಡ ಡಿ ಬಾಸ್ ದರ್ಶನ್ಗೆ ಸಂಕ್ರಾಂತಿ ಅಂದ್ರೆ ಸುಗ್ಗಿ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಸಂಕ್ರಾಂತಿ ಬಂದಾಕ್ಷಣ ತಮ್ಮ ಫಾರ್ಮ್ ಹೌಸ್ನಲ್ಲಿ ಸಂಕ್ರಾಂತಿ ಹಬ್ಬವನ್ನ ತುಂಬ ಅದ್ದೂರಿಯಾಗಿ ಡಿ ಬಾಸ್ ದರ್ಶನ್ ತಮ್ಮ ಆಪ್ತರು, ಸ್ನೇಹಿತರು ಹಾಗೂ ತಮ್ಮ ಕುಟುಂಬದ ಜೊತೆ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡ್ತಾರೆ. ಕಳೆದ ಕೆಲವಾರು ವರ್ಷಗಳಿಂದ ನಾವು ನೋಡಿದ್ದೀವಿ ದರ್ಶನ್ ಅವರನ್ನು ಫಾರ್ಮ್ ಹೌಸ್ನಲ್ಲಿ ಹಸುಗಳ ಜೊತೆ, ಕುದುರೆಗಳ ಜೊತೆ ಅವರು ಸಂಕ್ರಾಂತಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾರೆ. ಈ ಬಾರಿ ಕೂಡ ಸಂಕ್ರಾಂತಿ ಹಬ್ಬಕ್ಕೆ ಈಗ ವಿಶ್ ಮಾಡಿದ್ದಾರೆ ದರ್ಶನ್ ಅವರು. ತಮ್ಮ ಫೇಸ್ಬುಕ್ ಹಾಗೂ ಟ್ವಿಟರ್ನಲ್ಲಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ರಾಜ್ಯದ ಜನತೆಗೆ ಹಾಗೂ ಅಭಿಮಾನಿಗಳಿಗೆ. ಸೊ ತಾವು ಆ ಪೋಸ್ಟ್ ಆಗಬೇಕಾದ್ರೆ ನಿಂತ್ಕೊಂಡಿದ್ದಾರೆ ತಮ್ಮ ಫಾರ್ಮ್ ಹೌಸ್ನಲ್ಲಿ. ಎರಡು ಓರಿಗಳನ್ನು ಅಕ್ಕಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಮಧ್ಯದಲ್ಲಿ ನಿಂತ್ಕೊಂಡಿರುವಂಥ ದರ್ಶನ್ ಅವರ ಒಂದು ಫೋಟೋವನ್ನು ಅವರು ಪೋಸ್ಟ್ ಮಾಡಿ ಒಂದು ಶುಭವನ್ನು ಹಾರೈಸಿದ್ದಾರೆ. ಸೊ ಕಷ್ಟದ ದಿನಗಳು ದೂರ ಆಗಲಿ, ಒಳ್ಳೆಯ ದಿನಗಳು ಬರಲಿ ಅಂತ ದರ್ಶನ್ ಅವರು ಶುಭವನ್ನು ಹಾರೈಸಿದ್ದಾರೆ. ಏನು ದರ್ಶನ್ ಶುಭ ಹಾರೈಸಿದಾರಂತ ಒಮ್ಮೆ ಓದ್ಬಿಡ್ತೀನಿ ನೋಡಿ. ಕಷ್ಟದ ದಿನಗಳು ಕಳೆದು ಹೋಗಲಿ, ಈ ಹಬ್ಬ ಅನಂತ ಸಂತೋಷ ನೆಮ್ಮದಿಯನ್ನು ಒತ್ತು ತರಲಿ, ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಡಿ ಬಾಸ್ ದರ್ಶನ್ ಅವರು ತಮ್ಮ ಫೇಸ್ಬುಕ್ ಹಾಗೂ ಟ್ವಿಟರ್ ವಾಲ್ನಲ್ಲಿ ರಾಜ್ಯದ ಜನತೆಗೆ ಹಾಗೂ ಅಭಿಮಾನಿಗಳಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯವನ್ನು ಕೋರಿದ್ದಾರೆ. ನಾವಿನ್ನೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಮತ್ತಷ್ಟು ವಿಜುವಲ್ಸ್ ಸಿಗಬಹುದು ದರ್ಶನ್ ಅವರ ಸಂಕ್ರಾಂತಿ ಸಂಭ್ರಮ ಹೇಗಿತ್ತು ಅನ್ನೋದ್ರ ಬಗ್ಗೆ. ಸಂಜೆ ಆದಮೇಲೆ ಸಿಗಬಹುದೇನೋ ವಿಜುವಲ್ಸು. ಅವರು ಕಾಮನ್ನಾಗಿ ಕಿಚ್ಚನ್ ಆರಿಸ್ತಾರೆ ಹೋರಿಗಳ ಜೊತೆ, ಕುದುರೆಗಳ ಜೊತೆ ತುಂಬ ಸೆಲೆಬ್ರೇಷನ್ ಇರುತ್ತೆ, ಅದಕ್ಕೆ ಅಲಂಕಾರ ಮಾಡಿರೋದೆಲ್ಲ ಇರುತ್ತೆ. ಕಳೆದ 15 ದಿನಗಳಿಂದನೇ ಅವರು ಪ್ರಿಪೇರ್ ಮಾಡ್ತಿದ್ರು, ಅಲ್ಲೆಲ್ಲ ಸ್ವಲ್ಪ ಸಣ್ಣದಾಗಿ ತಮ್ಮ ಫಾರ್ಮ್ ಹೌಸ್ನಲ್ಲಿ ಸೆಟ್ ಕೂಡ ಹಾಕಿದ್ರು. ಸೊ ಹುಡುಗರ ಜೊತೆ ಹಿಂದೆ ಸ್ವಲ್ಪ ಲೈಟಾಗಿ ಬ್ಯಾಕ್ ಗ್ರೌಂಡ್ ರೆಡಿ ಮಾಡಿ, ಸೆಟ್ ಆಗೋ ಥರ ಮಾಡಿ, ಸ್ಟೇಜೆಲ್ಲ ಮಾಡಿ ರೆಡಿ ಮಾಡ್ತಾಯಿದ್ರು. ಆ ಒಂದು ಫೋಟೋವನ್ನು ಕೂಡ ನಾನು ಶೇರ್ ಮಾಡಿದೆ ರೈಸಿಂಗ್ ಕನ್ನಡದಲ್ಲಿ. ಸೊ ನೋಡೋಣ, ಬರಬಹುದು ಸಿಗಬಹುದು ನಮಗೆ ವಿಜುವಲ್ಸು ದರ್ಶನ್ ಅವ್ರದ್ದು. ಸೊ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಇದಿಷ್ಟು ದರ್ಶನ್ ಅವರು ಸಂಕ್ರಾಂತಿ ಹಬ್ಬಕ್ಕೆ ಶುಭಾಶಯನ ಕೋರಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು, ಒಳ್ಳೆಯದಾಗಲಿ. ಥ್ಯಾಂಕ್ ಯು.